ಆತ್ಮಕ್ಕೆ ಪರಮಾತ್ಮ, ಕತ್ತಲೆಗೆ ಬೆಳಕು, ಇಹಕ್ಕೆ ಪರ, ಗೂಡಿಗೆ ಆಕಾಶ. ಮಿತಿಯ ಮಥನಗಳಲ್ಲಿ ಮಿಡಿಯೋ ಈ ಅನಂತ ಗಾನಕ್ಕೆ ತನ್ನನ್ನೇ ಮೀರುವ ಸೊಗಕ್ಕೆ ಅದೆಷ್ಟು ಸಂಕಟಗಳು. ಇದು ಬೆಳಗಲ್ಲೂ ಅಣ್ಣ ಅನ್ನೋ ಬೆರಗು, ಅನಿಕೇತನನಾಗಬೇಕೆನ್ನುವ ಹೆಬ್ಬಯಕೆ, ಹೊಸ ಚಿಗುರಿಗೆ ಹಳೆ ಬೇರನ್ನ ಬೆಸೆಯೋ ಸದಾಶಿವ, ಇವೆಲ್ಲವನ್ನು ಮೇಳೈಸಿಕೊಂಡು ತಮ್ಮ ವಿಜ್ಞಾನ ತಂತ್ರಜ್ಞಾನದ ಅಗಾಧ ಪ್ರತಿಭೆಯನ್ನ, ದೂರದೃಷ್ಟಿಯನ್ನ ಮಾನವ ಕುಲ ಕೋಟಿಯ ಉದ್ಧಾರಕ್ಕೆ ಮುಡುಪಿಟ್ಟ ದಂತಕಥೆ ಸರ್ ಎಂ ವಿಶ್ವೇಶ್ವರಯ್ಯ. ಇವತ್ತು ನಮಗೆ ತುಂಬ ಬೇಕಾದವರೊಬ್ಬರು ಹುಟ್ಟಿದ ದಿನ ಇವತ್ತು. ಸಾಮಾನ್ಯವಾಗಿ ಯಾರು ಹುಟ್ಟಿ ತಮ್ಮ ದೇಶಕ್ಕೆ ವಿಶೇಷವಾದಂಥ ಕೀರ್ತಿ ತರ್ತಾರೋ ಅಂಥವ್ರನ್ನೆಲ್ಲ ಅಮರರು ಅಂತ ಹೇಳ್ತಾರೆ. ಅವರಿಗೆ ಸಾವು ಅನ್ನೋದೇ ಇರೋದಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರನ್ನ ನಾವು ಬಹಳ ಜನ ಕೇಳಿದ್ದೇವೆ, ತಿಳಿದಿದ್ದೇವೆ, ಎಷ್ಟೋ ಜನ ಓದಿದ್ದಾರೆ ಅವರ ಜೀವನ ಚರಿತ್ರೆನ. ಸೆಪ್ಟೆಂಬರ್ 15 ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಶ್ರೀನಿವಾಸ ಶಾಸ್ತ್ರಿ ವೆಂಕಟ ಲಕ್ಷ್ಮಮ್ಮ ದಂಪತಿಗೆ ಜನಿಸಿದ ಈ ಮಹಾನ್ ಪ್ರತಿಭೆ ಬೆಳೆದದ್ದು ಬಡತನದಲ್ಲಿ. ಅವ್ರ ತಂದೆಯವರ ಹೆಸರು ಶ್ರೀನಿವಾಸ ಶಾಸ್ತ್ರಿಗಳು ಅಂತ. ಧರ್ಮಶಾಸ್ತ್ರದಲ್ಲಿ ಪ್ರಕಾಂಡ ಪಂಡಿತರಾಗಿದ್ದರು ಅವರು. ಬಹಳ ಬುದ್ಧಿವಂತರು, ದೈವದಲ್ಲಿ ಅಪಾರವಾದಂಥ ನಂಬಿಕೆ ಇದ್ದವರು. ನಮ್ಮ ಸಂಸ್ಕೃತಿಯನ್ನು ಅವರು ಒಂದನ್ನು ಬಿಡದೆ ಪಾಲಿಸ್ತಾ ಇದ್ದರು. ವಿಶ್ವೇಶ್ವರಯ್ಯವರ ತಾಯಿ ಭಾಷೆ ಮನೆಯಲ್ಲಿ ಮಾತಾಡ್ತಾ ಇದ್ದಿದ್ದು ತೆಲುಗು ಭಾಷೆ. ಅವರು ಆಂಧ್ರ ಪ್ರದೇಶದಲ್ಲಿದ್ದವರು. ಅವ್ರ ಹಿಂದಿನವರು ಸುಮಾರು 300 ವರ್ಷಗಳ ಹಿಂದಿದ್ದವರು. 300 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲೇ ನೆಲೆಸಿದರು. ಆದರೆ ಆ ಹಿಂದಿನವರ ಹೆಸರನ್ನೇ ಮೋಕ್ಷಗುಂಡಂ ಅಂತ ಅದರಿತ್ತು, ಆ ಹೆಸರನ್ನೇ ಇಟ್ಕೊಂಡಿದ್ರು ಇವರು. ಸ್ಕೂಲಿಂಗ್ ಎಲ್ಲ ಚಿಕ್ಕಬಳ್ಳಾಪುರ ಸ್ಕೂಲ್ನಲ್ಲೇ ಆಗಿದ್ದು. ಮತ್ತು ಕಾಲೇಜು ಬೆಂಗಳೂರಿಗೆ ಬರಲೇಬೇಕಿತ್ತು. ಬಟ್ ಏನಂದರೆ ಅವ್ರಿಗೆ ಹಣ ಇರಲಿಲ್ಲ, ಬಡತನ ಇತ್ತು. ಬಟ್ ಅವ್ರ ತಾಯಿ ಅಂದರು, ಅವ್ರ ತಾಯಿ ಅವ್ರ ಅಣ್ಣ ಬಂದು ಹೇಳಿದ್ರು, ಹೆಚ್ ರಾಮಯ್ಯ ಅಂತ ಇದ್ದರು ಅವರು. ಅವ್ರು ಬಂದು ಹೇಳಿದ್ರು, ನೀನೇನು ವಿಶ್ವೇಶ್ವರಯ್ಯನವ್ರನ್ನ ಓದಿಸ್ತೀಯಾ, ಇಲ್ಲದೆ ಹೋದರೆ ಹಿಂಗೆ ಹಳ್ಳಿ ಅವನ ಥರನೇ ಇಟ್ಟಿರ್ತೀಯ ಅಂತ. ಆವಾಗ ಅವ್ರ ತಾಯಿ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ಬೆಂಗಳೂರಿಗೆ ಕಳಿಸಿದ್ದು. ಅದಕ್ಕೂ ಫೀಸ್ ಕಟ್ಟೋಕ್ಕೂ ಬಸ್ ಫೇರು ಇರಲಿಲ್ಲ, ಏನಿರಲಿಲ್ಲ. ಅದಕ್ಕೆ ನಡ್ಕೊಂಡು ಬಂದರು, 60 ಕಿಲೋಮೀಟ್ರ್ ನಡ್ಕೊಂಡು ಬಂದು ಹೆಚ್ ರಾಮಯ್ಯ ಅವರು ಹಣ ಕೊಟ್ಟಿದ ಮೇಲೆ ಹೋಗಿ ಫೀಸ್ ಕಟ್ಟಿದ್ದು. ಫೀಸ್ ಕಟ್ಟಿದ ಮೇಲೆ ಬೆಂಗಳೂರಿನಲ್ಲಿ ಅವರ ಎಜುಕೇಷನ್ ನಡೀತಾ ಇತ್ತು. ಫೀಸ್ ಎಲ್ಲ ಹೆಂಗೆ ಕಟ್ಟಬೇಕು ಲೇಟರ್ ಆನ್ ಅಂತ ನೋಡಿದ್ರೆ, ಒಂದು ಕೂರ್ಗಿ ಫ್ಯಾಮಿಲಿಗೆ ಟ್ಯೂಷನ್ ಕೊಟ್ಟು, ಮತ್ತು ಇದನ್ನಲ್ಲಿ ಬೆಳಗ್ಗೆ ಹೊತ್ತು ಈ ಬ್ರಾಹ್ಮಣರಿಗೆಲ್ಲ ಊಟ ಆಗ್ತಾಯಿದ್ರು, ಅಲ್ಲಿ ಹೋಗಿ ಊಟ ಮಾಡಿ ಸಾಯಂಕಾಲದ ಹೊತ್ತು ಟ್ಯೂಷನ್ ಕೊಟ್ಟು ಮಧ್ಯದಲ್ಲಿ ಕಾಲೇಜ್ಗೆ ಹೋಗಿ ಬರ್ತಾಯಿದ್ರು. ಅವಾಗ ಹೀಗೆ ಕನಸು ಕಾಣಲಾಗದಂಥ ಬಡತನದಲ್ಲೂ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಿಂದ ಬಿ ಎ ಪದವಿಯನ್ನು ಮುಗಿಸಿ 1883 ಪೂನಾ ಸೈನ್ಸ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಡಿಗ್ರಿ ಪಡೆದ ವಿಶ್ವೇಶ್ವರಯ್ಯ ಮುಂಬೈ ವಿಶ್ವವಿದ್ಯಾನಿಲಯದ ಇಂಜಿನಿಯರಿಂಗ್ ಸ್ನಾತಕರ ಪಟ್ಟಿಯಲ್ಲಿ ಅಗ್ರ ಶ್ರೇಯಾಂಕಿತರಿಗೆ ಖಾತರಿಯಾಗಿರುತ್ತಿದ್ದ ಹುದ್ದೆಗೆ ಆಯ್ಕೆಯಾದರು. ಆಗ ಮುಂಬೈ ಸರ್ಕಾರದ ಸಾರ್ವಜನಿಕ ಕಾಮಗಾರಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನೇರ ನೇಮಕವಾದದ್ದು ನಾಸಿಕ್ ಜಿಲ್ಲೆಗೆ. ಅವರು ಬಹಳ ಕಷ್ಟಪಟ್ಟು ಓದಿದ್ದಾರೆ. ಆಮೇಲೆ ಓದಿದ್ದೂ ಓನ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ. ಆದರೆ ಎಂಥ ಮೇಧಾವಿಗಳಿಗೂ ಆಗದೇ ಇದ್ದಂಥ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಒಂದು ದೇಶದಲ್ಲಿ ಅವರು ಅಣೆಕಟ್ಟು ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ, ನೀರು ಇವರು ಕಟ್ಟಿದಂಗೂ ನೀರು ಬಂದು ಕೊಚ್ಕೊಂಡು ಹೋಗ್ತಾ ಇತ್ತಂತೆ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಎಲ್ಲ ಇಂಜಿನಿಯರ್ಸು, ಯಾರು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಇದ್ದಾರೋ ಅವ್ರನ್ನೆಲ್ಲ ಕರೆಸಿದ್ರಂತೆ. ಅದರೊಳಗೆ ಇವರು ಒಬ್ಬರು ಇದ್ದರು.
ಆಮೇಲೆ ಅವರು ಅದನ್ನೆಲ್ಲ ನೋಡಿ ಮಾಡಿ ಯಾರಿಗೂ ಅದಕ್ಕೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಶಕ್ತಿ ಎಲ್ಲ ಕಾಲ ಯಾವ ಸಾ ಮಾಡೋಕ್ಕೆ ಮಾಡುವಂಥ ಸಲಹೆ ಕೊಡಲಿಲ್ಲ. ಆಮೇಲೆ ಇವ್ರನ್ನ ಕೇಳಿದ್ರು, ಅವರು ಏನಿಲ್ಲ ಒಂದೇ ಮಾತು ಏನಂದರೆ, ನೋಡಿ ಸಿಲಿಕಾ ಸ್ಟೋನ್ಸ್ ಇದೆ, ಅದನ್ನು ನೀವು ತಂದು ಅಲ್ಲಿಗೆ ಹಾಕಿ ಮೊದಲು ಅದನ್ನು ನೀವು ಹಾಕಿದ್ರೆ ಅದು ನೀರನ್ನು ಹೀರಿಕೊಡ್ತದೆ, ಆದ್ದರಿಂದ ನೀರಿನ ಮಟ್ಟ ಮೇಲೆ ಏಳುವುದಿಲ್ಲ, ಆವಾಗ ನೀವು ಕಟ್ಟಡ ಕಟ್ಟಿ ಎಲ್ಲ ಸಾಧ್ಯ ಅಂತ. ಎಲ್ಲರಿಗೂ ಆಶ್ಚರ್ಯ ಆಯಿತು. ಎಲ್ಲರೂ ಅಯ್ಯೋ ನಾವೆಲ್ಲ ಇಂಥ ಮೇಧಾವಿಗಳು ಅಂದ್ಕೊಂಡಿದ್ವಿ, ಇದೇನು ಗೊತ್ತಿರಲ್ವಲ್ಲ ಅಂತ ಹೇಳಿದ್ರು. ಮುಂದೆ ಧೂಲಿಯಾ, ಸಿಂಧ್ ಪ್ರಾಂತ್ಯದ ಸುಕ್ಕೂರು, ಗುಜರಾತಿನ ಸೂರತ್ನಲ್ಲಿ ವಿವಿಧ ನೀರಾವರಿ ಮತ್ತು ನೀರು ಸರಬರಾಜು ಕಾಮಗಾರಿಗಳನ್ನು ಯಶಸ್ವಿಯಾಗಿ ಮುಗಿಸಿ ಪೂನಾ ಜಿಲ್ಲೆಯ ನೀರಾವರಿ ಇಂಜಿನಿಯರ್ ಹುದ್ದೆಗೆ ಬಡ್ತಿ ಹೊಂದಿದರು ವಿಶ್ವೇಶ್ವರಯ್ಯ. ಆಗ ಅಲ್ಲಿ ಅವ್ಯವಸ್ಥಿತವಾಗಿ ವಿತರಿಸಲ್ಪಡುತ್ತಿದ್ದ ಮತ್ತು ಬೆಳೆಗಾರರು ಅಗತ್ಯ ಮೀರಿ ಪೋಲು ಮಾಡುತ್ತಿದ್ದ ನೀರಿನ ನಿಯಂತ್ರಣಕ್ಕೆ ಬ್ಲಾಕ್ ಸಿಸ್ಟಮ್ ಆಫ್ ಇರಿಗೇಷನ್ ಅಥವಾ ನೀರಾವರಿಯಲ್ಲಿ ಹಂತ ಪದ್ಧತಿಯನ್ನು ಜಾರಿಗೆ ತಂದರು. ಬಂಡೆಗಳನ್ನು ಸೀಳಿ ತೋಡನ್ನು ನಿರ್ಮಿಸಿ ಬೆಟ್ಟದೆತ್ತರಕ್ಕೆ ಕೊಳಾಯಿ ಜೋಡಿಸುವಂಥ ಎಷ್ಟೋ ಮಾಡಲಾಗದ ಕಾರ್ಯಗಳನ್ನು ತಮ್ಮ ತಾಳ್ಮೆ, ಪರಿಶ್ರಮ ಮತ್ತು ಅಷ್ಟೇ ಪರಿಪೂರ್ಣ ಅಂಕಿಅಂಶಗಳಿಂದ ಸಾಧಿಸಿ ತೋರಿಸಿದ ವಿಶ್ವೇಶ್ವರಯ್ಯ ಅವರ ಜೀವನದಲ್ಲಿ ಶಿಸ್ತು ಹಾಸುಹೊಕ್ಕಾಗಿತ್ತು. ನನ್ನ ಕಸಿನ್ ಒಬ್ಬರು ಪಂಡ್ರಿನಾಥ್ ಅಂತ ಇದ್ದಾರೆ, ಅವ್ರು ಫಸ್ಟ್ ಕ್ಲಾಸ್ ಬಂದರು. ಬಂದಿದ್ದಾವಾಗ ಕರೆದ್ರು ಊಟಕ್ಕೆ, ಬಂದು ನಿನ್ನ 100 ರೂಪಾಯಿ ತೊಗೊಂಡು ಹೋಗು ಅಂದರು. ಸೊ ಆವಾಗ ಇವನು ಚಾಮರಾಜಪಟ್ಟಣದಲ್ಲಿದ್ದರು ಪಂಡ್ರಿನಾಥ್ ಅವರು. ನಡ್ಕೊಂಡು ಹೋಗ್ತಾ ಇರೋವಾಗ ಥ್ರೂ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್, ಇವಾಗ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನಲ್ಲಿ ನಡ್ಕೊಂಡು ಹೋಗಿದ್ರೆ ಅದು ಎಕ್ಸಿಬಿಷನ್ ಗ್ರೌಂಡ್ ಆಗಿತ್ತು. ಸೊ ಚಿಕ್ಕ ಹುಡುಗ ಇನ್ನು ಅವರೂ, ಸೊ ಎಕ್ಸಿಬಿಷನ್ನಲ್ಲಿ ಹೋಗಿ ಲೇಟಾಗಿ ಹೋದರು ವಿಶ್ವೇಶ್ವರಯ್ಯನ ನೋಡೋಕ್ಕೆ. 12 ಗಂಟೆ ಕರೆದಿದ್ರು ಊಟಕ್ಕೆ, ಇವನು 12:30ಗೆ ಹೋದರು. ಸೊ ಊಟ ಮಾಡಿದ್ಯಾ ಅಂತ ಕೇಳಿದವಾಗ ಇಲ್ಲ ಅಂದರು. ಊಟ ಮಾಡು, ಆಮೇಲೆ ಬಂದು ನಾನು ಆಫೀಸ್ನಲ್ಲಿ ನೋಡು ಅಂದರು. ಸರಿ ಅಂತ ಊಟ ಮಾಡಿ ಹೋದರು ವಾಪಸ್ಸು ಪಂಡ್ರಿನಾಥ್ ವಿಶ್ವೇಶ್ವರಯ್ಯನ ನೋಡೋಕ್ಕೆ ಆಫೀಸ್ನಲ್ಲಿ. ಆದರೆ ಒಂದು ಎನ್ವೆಲಪ್ ಕೊಟ್ಟರು, ಕೊಟ್ಟಿದ ಮೇಲೆ ಪಾಕೆಟ್ನಲ್ಲಿ ಹಾಕ್ಕೊಂಡ್ರು ಇವರು ಖುಷಿಯಾಗಿ. ಆವಾಗ ಇನ್ಸಿಸ್ಟ್ ಮಾಡಿದ್ರು, ಇಲ್ಲ ನಿನ್ನ ಎಣಸು ಎಷ್ಟಿದೆ ಹಣ ಅಂತ. ಸೊ ಪಂಡ್ರಿನಾಥ್ ನನ್ನ ಕಸಿನ್ ಹೇಳಿದ್ರು, ಇಲ್ಲ ಯಾವತ್ತೂ ಹೇಳಿದ್ದಾರೆ ದೊಡ್ಡವ್ರು ಕೊಟ್ಟಿದ್ದು ಹಾಗೆ ಇಟ್ಕೋಬೇಕು, ಎಣಿಸ್ಬಾರ್ದು ಅಂತ. ಇಲ್ಲ ನೀನು ಎಣಿಸಲೇಬೇಕು ಅಂದರು. ಸೊ ಎಣಿಸೋವಾಗ ನೋಡಿದ್ರೆ 25 ರೂಪಾಯಿ ಇತ್ತು ಅದರಲ್ಲಿ. ಸೊ ಅವನ ಮಕನು ಸ್ವಲ್ಪ ಬಿತ್ತು. ಆವಾಗ ಕೇಳಿದ್ರು, ನೀನು ಯಾಕೆ ಗೊತ್ತಾ ನಾನು ನಿನಗೆ 100 ರೂಪಾಯಿ ಕೊಡಲಿಲ್ಲ, ನೀನು 3/4 ಗಂಟೆ ಲೇಟಾಗಿ ಬಂದೆ, 75% ನಿಂದು 100 ರುಪೀಸಿಂದ ಕಟ್ ಮಾಡಿದೆ, 3/4 ಕಟ್ ಮಾಡಿ ನಿನಗೆ ಕೊಟ್ಟಿದ್ದೀನಿ 25 ರೂಪಾಯಿ ಅಂತ. ಇವತ್ತಿಗೂ ಅಂತಾರೋ ಪಂಡ್ರಿನಾಥ್, ಯಾವತ್ತೂ ನಾನು ಮರ್ತಿಲ್ಲ, ಆಮೇಲೆ ಕೆರಿಯರ್ನಲ್ಲಿ ಯಾವತ್ತೂ ಎಲ್ಲಿ ಲೇಟಾಗಿ ಹೋಗಿಲ್ಲ ಹಂಗೆ ಅಂತ. ಅವ್ರ ಜೀವನ ಚರಿತ್ರೆಯಲ್ಲಿ ಒಂದು ಘಟ್ಟ ಬರ್ತಾ ಇರೋ ಆಳು ಹುಡುಗ ಸೈಕಲಲ್ಲಿ ಬರ್ತಾ ಇದ್ದಂತೆ, ಒಂದು ಬರಲೇ ಇಲ್ಲವಂತೆ, ಇದ್ದಕ್ಕಿದ್ದ ಹಾಗೆ ಬರಲಿಲ್ಲ. ಮಾರನೇ ದಿನ ಏನಾಯಿತು ಅಂತ ಕೇಳಿದಾಗ ಸೈಕಲಿಂದ ಬಿದ್ದುಬಿಟ್ಟ ಅಂತ ಹೇಳಿದ್ರು, ಬಿದ್ದುಬಿಟ್ಟೆ ಅಂದ. ಆಮೇಲೆ ಹೇಳಿದ್ರು ಸೆಕ್ರೆಟ್ರಿಯವನ್ನು ಕರೆದು, ಅವನ ಕೆಲಸಕ್ಕೆ ಬೇಡ, ಅವನು ತೆಗೆದಾಕ್ಬಿಡಿ ಹಾಗೆ ಅಂತಂದರು. ಆಗ ಸೆಕ್ರೆಟ್ರಿಗೂ ಸ್ವಲ್ಪ ಆಶ್ಚರ್ಯ ಆಯ್ತಂತೆ, ಇದೇನೇ ಹೀಗೆ ಹೇಳಿದ್ರು ಅಂತ. ಯಾಕಪ್ಪ ಯಾಕೆ ಅಂತಂದ್ರಂತೆ, ಹಾಗಾದರೆ ಮನೆಗೆ ಕಳಿಸೋಣ. ಹೌದು ಹೌದು, ಒಂದು ಸೈಕಲನ್ನು ಹತ್ತಿ ಸರಿಯಾಗಿ ಬಿಟ್ಕೊಂಡು ಬರೋದಕ್ಕೆ ಆಗದೇ ಇರೋನು ಇನ್ನೇನು ಕೆಲಸ ಮಾಡ್ತಾನೆ ಅವನು, ಅವ್ನು ಬೇಡ ಅವನು ಹಾಗೆ ಅಂತಂದ್ರಂತೆ.